ಎಸ್ ಇನ್ನು ಹಾವೇರಿ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ವಿಧಾನಸಭಾ ಕ್ಷೇತ್ರ ಸಿಎಂ ಪ್ರತಿನಿಧಿಸುವಂತ ಜಿಲ್ಲೆ ಶಿಗ್ಗಾವೆ ಕ್ಷೇತ್ರ ಇಲ್ಲೇ ಬರುತ್ತೆ ಆರಲ್ಲಿ ಏನ್ ಕತೆ ಏನೆತ್ತ ದಮ್ಮು ತಾಕತ್ತನ್ನ ಬೊಮ್ಮಾಯಿ ಪ್ರದರ್ಶನ ಮಾಡ್ತಾರ ಮಾರ್ಚ್ ತಿಂಗಳ ಕರ್ನಾಟಕ ಟಿವಿ ಮೆಗಾ ಸರ್ವೆ ಹೇಗಿದೆ ಅಂತ ಹೇಳುವಂತ ಸಮಯ ಮೊದಲ ಕ್ಷೇತ್ರ ಹಾನಗಲ್ ಹಾನಗಲ್ನಲ್ಲಿ ಕಾಂಗ್ರೆಸ್ನ ಶ್ರೀನಿವಾಸ್ ಮಾನೆ ಬಿಜೆಪಿಯಿಂದ ಶಿವರಾಜ್ ಸಜ್ಜನ್ ಹಂಗೆ ಹೆಂಗೆ ಎಲ್ಲ ಇದೆ ಬಟ್ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಆಟ ಇಲ್ಲಿ ಏನೇ ಲೆಕ್ಕ ಬರೆದ್ರು ಮೇಲಿಂದ ಕೆಳಕ್ಕೆ ಕೆಳಗಿಂದ ಮೇಲ್ಗಡೆಗೆ ಉದಾಸಿಯೇ ಬಂದು ನಿಂತುಕೊಂಡರು ಶಿವಕುಮಾರ್ ಉದಾಸಿಯವರೇ ಬಂದು ನಿಂತ್ಕೊಂಡ್ರು ಶ್ರೀನಿವಾಸ್ ಮಾನೆ ಅವ್ರನ್ನ ಸೋಲಿಸುವುದು ಕಷ್ಟ 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 ಅಂತ ರಿಪೋರ್ಟ್ ಇದೆ ನಾವು ತಿರ್ಗಾಮರ್ಗಾ ಕ್ವಶನ್ ಕೇಳಿದ್ರು ಜನ ಏ ಬಿಡೋಣ ಶ್ರೀನಿವಾಸ್ ಕಾಂಗ್ರೆಸ್ ಕೇಳ್ತದೆ ಕಾಂಗ್ರೆಸ್ ಅಂತಲ್ಲ ಶ್ರೀನಿವಾಸ್ ಮಾನೆ ಹೇಳ್ತಾರೆ ಆದ್ರೂ ಮನೋಹರ್ ತಹಶೀಲ್ದಾರ್ ಏನೋ ನಮ್ದು ಏನೋ ಇರ್ಲಿ ಅವು ಇವು ಅಂತ ಏನೋ ನಡೀತಾ ಇದೆ ಬಟ್ ಆದ್ರೆ ಅದು ಕಾಂಗ್ರೆಸ್ನ ಸೋಲಿಸುವ ಮಟ್ಟಿಗೆ ಶ್ರೀನಿವಾಸ್ ಮಾನೆಯವರ ಸೋಲಿಸುವ ಮಟ್ಟಿಗೆ ಬಲವಾಗಿಲ್ಲ ಹಾಗಾಗಿ ಶ್ರೀನಿವಾಸ್ ಮಾನೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಹುತೇಕ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೂ ಸಹ ಆನ್ಗಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಬಹುದು

ಈಗ ಏನಂತೆ ಸಿಎಂ ಕ್ಷೇತ್ರದ ಪಕ್ಕದ ಕ್ಷೇತ್ರ ನೀವು ಹೆಂಗ ಅನ್ಬಿಡ್ತಾರಲ್ಲ ಅಂತ ತುಂಬಾ ಜನ ಅಂತಾರೆ ದಯವಿಟ್ಟು ನೆಕ್ಸ್ಟ್ ಸಿಎಂ ಕ್ಷೇತ್ರ ಬಿಡಿ ತಗೊಳ್ಳಿ ಎಸ್ ನೆಕ್ಸ್ಟ್ ಸಿಎಂ ಎಂ ಬೊಮ್ಮಾಯಿ ಅವರ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಬಸವರಾಜ ಬೊಮ್ಮಾಯಿ ಅವರೇ ಸ್ಪರ್ಧೆ ಮಾಡ್ತಾ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ವಿನಯ್ ಕುಲಕರ್ಣಿ ಬರ್ತಾ ಇದಾರೆ ಸೊ ಟಫ್ ಫೈಟ್ ಕಾಂಗ್ರೆಸ್ನ ಒಂದು ದೊಡ್ಡ ಮಠ ತಂತ್ರಗಾರಿಕೆಯನ್ನ ಇಲ್ಲಿ ಮಾಡಿದ್ದಾರೆ ಸಿಎಂ ಬಸವರಾಜ್ ಬೊಮ್ಮಾಯಿ ಎಲ್ಲರೂ ಒಗ್ಗಟ್ಟಾದರೆ ಕಾಂಗ್ರೆಸ್ ಒಗ್ಗಟ್ಟಾದರೆ ಹ್ಮ್ ವಿನಯ್ ಕುಲಕರ್ಣಿಯ ಶಕ್ತಿ ಬಳಕೆಯಾದರೆ ಹ್ಮ್ ಅಲ್ವಾ ಹ್ಮ್ ಪಂಚಮಸಾಲಿ ಸಮುದಾಯ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು ಇಬ್ರು ಇಲ್ಲಿ ಪಂಚಮ ವಿನಯ್ ಕುಲಕರ್ಣಿ ಇಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತ ದೊಡ್ಡ ಮತಗ ಸಮುದಾಯ ಇದೆ ಪಂಚಮಸಾಲಿ ಮತ್ತೆ ಮುಸಲ್ಮಾನರು ಒಂದಾದರೆ ಬಸರಾಜ್ ಬೊಮ್ಮಾಯಿಯವರು ವಿರುದ್ಧ ಪಂಚಮಸಾಲಿ ಬೇಜಾರಾಗಿದ್ದಾರೆ ಆಗಿದ್ದಾರೆ ಈ ಹಿನ್ನೆಲೆ ನಾವು ಅಳದಿ ತೂಗಿ ಅಳದಿ ತೂಗಿ ಏನಪ್ಪಾ ಎತ್ತ ಅಂದ್ರೆ ಸಿಂಗಲ್ ಲೈನ್ ವಿನಯ್ ಕುಲಕರ್ಣಿ ಎಂಟ್ರಿ ಹಿನ್ನಡೆ ಗ್ಯಾರಂಟಿ ಅಂತ ಹೇಳ್ತಾವ್ರೆ ನಮ್ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಇದು ಒಂದ್ ರೀತಿ ಅಲ್ಲ ಏನು ಗೊತ್ತಾ ಸ್ವಲ್ಪ ಗೊಂದಲ ಈಗ ಜನಗಳಿಗೆ ಏನ್ ಗುರು ಇದು ಬಸವರಾಜ್ ಬೊಮ್ಮಾಯಿ ಅವರು ಸಿಎಂ ರಾಜ್ಯ ಓಡಾಡ್ತಾ ಇದಾರೆ ಆ ಕ್ಷೇತ್ರಕ್ಕೆ ಏನ್ ಎಲ್ಲ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಇದೆ ನೀರಾವರಿ ಸಚಿವರಾಗಿದ್ದಾಗ ಅದಾದ್ಮೇಲೆ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಸಿಎಂ ಆಗಿದ್ದಾಗ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾ ಇದಾರೆ ಅವರು ಅನ್ನೋ ಒಂದು ಚರ್ಚೆ ಕೂಡ ಇತ್ತು ಹೌದಲ್ಲ ಇವೆಲ್ಲ ಇತ್ತು ತಾನೆ ಸಿದ್ದರಾಮಯ್ಯ ಸೋತರು ತಾನೆ ಹೌದು ಚಾಮುಂಡಿ ಸೋತಲ್ಲ ಕುಮಾರಸ್ವಾಮಿ ಸಿಎಂ ಆದ ನೆಕ್ಸ್ಟ್ ವರ್ಷಕ್ಕೆ ಲೋಕಸಭೆ ಕಂಟೆಸ್ಟ್ ಮಾಡಿದಾಗ ಚಿಕ್ಕಬಳ್ಳಾಪುರ ಮೂರನೇ ಪ್ಲೇಸ್ ಹೋದರು ತಾನೆ ಹೌದು ಸೋತ್ರ ತಾನೆ ಸೊ ಹಾಗಾಗಿ ಇಲ್ಲಿ ಯಾರು ಗುಟ್ಟ ಓಡ್ಕೊಂಡು ಕೂತಿರಲ್ಲ ರಾಜಕಾರಣದಲ್ಲಿ ಅಂಡ್ ಬೊಮ್ಮಾಯಿ ಪಾಪ್ಯುಲರ್ ಸಿಎಂ ಲಾಟ್ರಿ ಸಿ ಎಂ ಅಂತ ಎಲ್ಲರೂ ಕರೆಯೋದು ಲಾಟ್ರಿ ಸಿಎಂ ಅಂದ್ರೆ ಜನರಿಂದ ಆಯ್ಕೆ ಆದಂತ ನಾನು ವ್ಯಾಖ್ಯಾನ ಇದು ನೀವು ಸಿಎಂ ನ ಕಾಮನ್ ಮ್ಯಾನ್ ಅಂಗ ಕಾಮನ್ ಮ್ಯಾನ್ ಯಾಕೆ ಇದ್ರಲ್ಲಿ ಓಡಾಡ್ತಾರೆ ಸಿಎಂ ಮನೇಲಿ ಇಲ್ಲಿ ಯಾವ್ದಾರ ಬಡಗೆ ಮನೆ ಮಾಡ್ಕೊಂಡಿಲ್ಲ ಅವ್ರ ಮನೇಲಿ ನಗರ ಸ್ವಲ್ಪ ಇಲ್ಲಿ ಯಡಿಯೂರಪ್ಪ ಅವ್ರನ್ನ ಎದ್ರಾಕಂಡ್ ಬಸವರಾಜ್ ಬೊಮ್ಮಾಯಿ ವಿಜೇಂದ್ರ ಹಾಗೆ ಯಡಿಯೂರಪ್ಪ ಇಬ್ರು ಬಸವರಾಜ ಬೊಮ್ಮಾಯಿ ಎದುರಾಕಂಡವ್ರೆ ವಿನಯ್ ಕುಲಕರ್ಣಿ ಅಲ್ಲಿ ಎಂಟ್ರಿ ಆಗವ್ರೆ ಅಜಂಫೀರ್ ಖಾದ್ರಿ ಎಲ್ಲರೂ ಸಮೇತ ಒಟ್ಟಾಗಿ ನಿಂತರೆ ಬಸವರಾಜ ಬೊಮ್ಮಾಯಿಯವ್ರನ್ನ ಹತ್ತು ಸಾವಿರ ಅಂತರದಲ್ಲಿ ಸೋಲಿಸ ಬಂದ್ರೆ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಫ್ಯಾಕ್ಟರು ಲಿಂಗಾಯತ ಫ್ಯಾಕ್ಟ್ರು ವಿನಯ್ ಕುಲಕರ್ಣಿ ಫ್ಯಾಕ್ಟ್ರು ಬಸವರಾಜ್ ಬೊಮ್ಮಾಯಿ ಆಗುತ್ತೆ ಅಂತ ಇವರು ಏನು ಇಷ್ಟ ನಲವತ್ತೈವತ್ತು ಸಾವಿರ ಇಲ್ಲಿಡಲ್ಲ ಯಾರು ಗೆದ್ದಿಲ್ಲ ಬಸವರಾಜ ಬೊಮ್ಮಾಯಿ ಏಳೆಂಟು ಒಂಬತ್ತು ಸಾವಿರ ಅಷ್ಟೇ ಇವರ ಗೆಲುವಿನ ಹಿಸ್ಟ್ರಿ ಏಳೆಂಟು ಸಾವಿರ ಅಷ್ಟೇ ಸರಿನಾ ಹಾಗಾಗಿ ಬಾರಿ ಅಂತದಲ್ಲಿ ಗೆದ್ದಂತ ಕ್ಯಾಂಡಿಡೇಟ್ ಅಲ್ಲ ಬಸವರಾಜ ಬೊಮ್ಮಾಯಿ ವಿನಯ್ ಕುಲಕರ್ಣಿ ಎಂಟ್ರಿ ಅನ್ನೋ ಪದವೇ ಬಸವರಾಜ ಬೊಮ್ಮಾಯಿಯ ಸೋಲಿನ ಮುನ್ಸೂಚನೆಯನ್ನು ಕೊಟ್ಟಿದೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೇ ಪ್ರಕಾರ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕಾಂಗ್ರೆಸ್ನ ವಿನಯ್ ಕುಲಕರ್ಣಿ ವಿರುದ್ಧ ಹಿನ್ನಡೆಯನ್ನ ಸಾಧಿಸಿದ್ದಾರೆ ಸದ್ಯಕ್ಕೆ ಸದ್ಯಕ್ಕೆ ನಾಳೆಗೇನೋ ಬಂದು ಮತ್ತೆ ಯಡಿಯೂರಪ್ಪ ವಿಜೇಂದ್ರ ಎಲ್ಲ ಕೈ ಮುಕ್ಕೊಂಡು ಹೆಂಗ ಓಟ್ ಹಾಕ್ರಪ್ಪ ನಮ್ಮ ಪಾರ್ಟಿ ಮರ್ಯಾದೆ ಹೋಗ್ಬಿಡ್ತದೆ ಸಿಎಂ ಕ್ಯಾಂಡಿಡೇಟ್ ನ ಸೋಲ್ಸ್ಬಿಟ್ರೆ ಸಿಎಂ ಮಾಡಿದ್ರೆ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಇವರೆಲ್ಲ ಬಂದು ಇಲ್ಲ ಪ್ರಚಾರ ಮಾಡಿ ಪಟ್ಟಾಗಿ ಕೂತರೆ ಏನಾದ್ರಾಗಬಹುದನ್ನ ಅದರ ವರ್ತುಪಡಿಸಿದ್ರೆ ಶಿಗ್ಗಾವಿನಲ್ಲಿ ವಿನಯ್ ಕುಲಕರ್ಣಿ ಫ್ಯಾಕ್ಟರ್ ವಿನಯ್ ಕುಲಕರ್ಣಿ ಕಾರಣಕ್ಕೆ ಕಾಂಗ್ರೆಸ್ ಮುಂದೆಯೂ ಬಿಜೆಪಿ ಹಿಂದೆಯೂ ಇರುತ್ತೆ ಇದು ಬಾರಿ ಏನಲ್ಲ ಇವರು ಗೆಲ್ತಾ ಇದ್ದು ಏಳೆಂಟು ಒಂಬತ್ತು ಸಾವಿರ ಏನಾದ್ರೂ ಹಿನ್ನಡೆ ಆಗ್ತಾ ಇರೋದು ಕೂಡ ಅಷ್ಟೇ ಏಳೆಂಟು ಸಾವಿರ ಅಷ್ಟೇ ವಿನಯ್ ಕುಲ್ಕರ್ಣಿನೂ ನಲವತ್ತೈದು ಸಾವಿರ ಗೆದ್ಬಿಡ್ತಾರೆ ಅಂತ ಏನ್ ಹೇಳ್ತಾ ಇಲ್ಲ ವಿನಯ್ ಕುಲ್ಕರ್ಣಿಯು ಸಹ ಮುನ್ನಡೆಯನ್ನ ಸಾಧಿಸಿರ್ತಕ್ಕಂಥದ್ದು ಸದ್ಯಕ್ಕೆ ಟ್ರೆಂಡ್ ಲೆಕ್ಕ ಬದಲಾಗಬಹುದು ಮುಂದೆ ಬದಲಾಗಬಹುದು ಇನ್ನು ಬದಲಾಗಬೇಕಾದರೆ ಬೊಮ್ಮಾಯಿ ಪರವಾಗಿ ವಿಜೇಂದ್ರ ಯಡಿಯೂರಪ್ಪ ಕರ್ಕೊಂಡು ಪ್ರಚಾರ ಮಾಡಿಸ್ಕೊಂಡು ನಿಂತರು ಟಫ್ ಆಗುತ್ತೆ ನೋಡ್ಬೇಕೇನಾಗುತ್ತೆ ಕರ್ನಾಟಕ ಟಿವಿ ಸರ್ವೆ ಶೆಗ್ಗಾವಿನಲ್ಲಿ ಕಾಂಗ್ರೆಸ್ ವಿನಯ್ ಕುಲಕರ್ಣಿ ಕಾಯ್ದುಕೊಂಡಿದ್ದಾರೆ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿಗಿಂತ ನೆಕ್ಸ್ಟ್ ಮುಂದೆ ಹಾವೇರಿ ಕ್ಷೇತ್ರ ಹಾವೇರಿಯಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಅಧಿಕೃತವಾಗಿ ಅನೌನ್ಸ್ ಆಗಬೇಕು ಕಾಂಗ್ರೆಸ್ ಇಂದ ರುದ್ರಪ್ಪ ಮಾಣಿ ಮತ್ತೆ ಮಾಣಿ ಈರಾಮಟ್ಟಿ ಎಲ್ಲ ಸೇರಿ ಒಟ್ಟಾಗಿ ಚುನಾವಣೆಯನ್ನ ಮಾಡಿದರೆ ಬಿಜೆಪಿ ಒಂದ್ ಸ್ವಲ್ಪ ವ್ಯತ್ಯಾಸಗಳು ಜಾಸ್ತಿ ಇರುವ ಕಾರಣ ಕಾಂಗ್ರೆಸ್ಗೆ ಲಾಟ್ರಿ ಅಂತ ಕಾಣ್ತಾ ಇದೆ ಅಲ್ಲಿ ಇಲ್ಲಿ ಏನಂದ್ರೆ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಅಂದ್ರೆ ತುಂಬಾ ಭಾರಿ ಅಂತಲ್ಲ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಬಿಜೆಪಿಗಿಂತ ಹಾವೇರಿ ಕ್ಷೇತ್ರದಲ್ಲಿ ಮುಂದೆ ಹೋಗೋಣ ಹೋಗೋಣ ಬಿಜೆಪಿ ಗೊಂದಲ ಬಿಜೆಪಿ ಗೊಂದಲ ಸೊ ಹಾಗಾಗಿ ಕಾಂಗ್ರೆಸ್ಗೆ ಏನ್ ಕಾಂಗ್ರೆಸ್ ಪ್ರಭಾವವೂ ಇದೆ ಬಿಜೆಪಿ ಅತಿಯಾದ ಗೊಂದಲ ಕಾಂಗ್ರೆಸ್ಗೆ ಲಾಭ ಆಗ್ತಾ ಇದೆ ಅಷ್ಟೇ ಎಸ್ ಇನ್ನ ಮುಂದಿನ ಕ್ಷೇತ್ರ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಟ್ಟಿಂಗ್ ಎಂ ಎಲ್ ಎ ಬಿಜೆಪಿಯ ವಿರೂಪಾಕ್ಷಪ್ಪ ಬಳ್ಳಾರಿ ಜೊತೆಗೆ ಸಿ ಆರ್ ಬಳ್ಳಾರಿ ಅವರ ಬ್ರದರ್ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ವಿರೂಪಾಕ್ಷಪ್ಪ ಬಳ್ಳಾರಿ ಸಿಟಿಗೆ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ದೊಡ್ಡ ಮಟ್ಟದ ಲಾಭಿ ಆಗ್ತಿದೆ ನೋಡೋಣ ಯಾರಿಗೆ ಫೈನಲ್ ಆಗುತ್ತೆ ಬಿ ಜೆ ಪಿಯಿಂದ ಅಂತ ಇನ್ನು ಕಾಂಗ್ರೆಸ್ನಿಂದ ಬಸವರಾಜ ಶಿವಣ್ಣವರು ಮತ್ತು ಎಸ್ ಆರ್ ಪಾಟೀಲ್ ಇಬ್ಬರು ಜೊತೆಯಾಗಿ ಚುನಾವಣೆ ಮಾಡೋ ನಿಟ್ಟಿನಲ್ಲಿ ಸಾಕ್ತಾ ಇದ್ದಾರೆ ಸೊ ಏನೇ ಆಗಲಿ ಪಕ್ಷಕ್ಕಾಗಿ ನಾವೆಲ್ಲ ಒಟ್ಟಾಗಿರೋಣದ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನೇರ ಹಣ ಹಣ ಕ್ಷೇತ್ರ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಸೊ ಬಸವರಾಜ್ ಶಿವಣ್ಣವ್ರ ಜೊತೆಗೆ ಎಸ್ ಆರ್ ಪಾಟೀಲ್ ಒಟ್ಟಾಗಿ ಹೋಗ್ತಾ ಇರೋದ್ರಿಂದ ಪಿಯಲ್ಲಿ ಅವರ ಬ್ರದರೇ ನನಗೆ ಟಿಕೆಟ್ ಕೊಡಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿರೋದ್ರಿಂದ ವಿರೂಪಾಕ್ಷ ಬಳ್ಳಾರಿ ವಿರುದ್ಧವಾಗಿ ಸಿ ಆರ್ ಬಳ್ಳಾರಿ ಅವರೇ ನನಗೆ ಟಿಕೆಟ್ ಕೊಡಿ ಅಂತ ಬೇಡಿಕೆ ಇಟ್ಟಿರೋದ್ರಿಂದ ಪಿಗೆ ಅಲ್ಪ ಹಿನ್ನಡೆ ಆಗ್ತಾ ಇದ್ದು ಕಾಂಗ್ರೆಸ್ ಬ್ಯಾಡಗಿ ವಿಧಾನಸಭಾ ಸ್ವಲ್ಪ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ ಬಸವರಾಜ ಎಸ್ ಆರ್ ಪಾಟೀಲ್ ಅವರ ಜಾಯಿಂಟ್ ಆಪರೇಷನ್ ಜಾಯಿಂಟ್ ಸಂಘಟನೆ ಇಲ್ಲಿ ಕಾಂಗ್ರೆಸ್ಗೆ ಮುನ್ನಡೆಯನ್ನು ತಂದುಕೊಟ್ಟಿದೆ ಬಸವರಾಜ್ ಶಿವಣ್ಣನವರು ಅತ್ಯಾದ ಬಲ ಇಲ್ಲಿ ಕಾಂಗ್ರೆಸ್ಗೆ ಲಾಭ ಅಂತ ಕಾಣ್ತಾ ಇದೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ಮೆಗಾ ಸರ್ವೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅದು ಬ್ಯಾಡಗಿ ಕ್ಷೇತ್ರದಲ್ಲಿ ಇನ್ನು ಮುಂದಿನ ಕ್ಷೇತ್ರ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ ಸಚಿವ ಬಿ ಸಿ ಪಾಟೀಲ್ ಬಿಜೆಪಿಯಿಂದ ಕಾಂಗ್ರೆಸ್ ಇಂದ ಯು ಬಿ ಬಣಕಾರ್ ಇಬ್ಬರ ನಡುವಿನ ಸಂಘರ್ಷ ರಾಜಕೀಯ ಸಂಘರ್ಷ ಚುನಾವಣಾ ಸಂಘರ್ಷ ಇಲ್ಲಿ ಪಾಟೀಲ್ ಸಚಿವರಾದ್ರೂ ಸಹ ಹಿರೇಕೆರೂರಲ್ಲೇ ಅಲ್ಲೇ ಕೂತ್ಬಿಟ್ಟವ್ರೆ ತಾಳಪ್ಪ ಈ ಸರ್ ಮತ್ತೆ ಗೆಲ್ಲೇಬೇಕು ನಾವು ಅಂತ ಯಾಕಂದ್ರೆ ನೆಕ್ಸ್ಟ್ ಗೆದ್ದಾಗ ಬಿಜೆಪಿ ಸರ್ಕಾರ ಮಿನಿಸ್ಟರ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಶಾಸಕನಾಗರ ಗೆದ್ದು ಉಳ್ಕೋಬೇಕು ಅನ್ನೋದು ಬಿ ಸಿ ಪಾಟೀಲ್ ಲೆಕ್ಕಾಚಾರ ಅಂಡ್ ಕಾಂಗ್ರೆಸ್ ಇಂದ ಯು ಪಿ ಬಣಕಾರ ದೊಡ್ಡ ಮಟ್ಟಿಗೆ ಅವರು ನಡೀತಾ ಇದೆ ಟಫ್ ಫೈಟ್ ಇದೆ ಇಲ್ಲಿ ಟಫ್ ಫೈಟ್ ಇದೆ ಹಿರೇಕೆರೂರಲ್ಲಿ ಕರ್ನಾಟಕ ಟಿವಿ ಮಾರ್ಚ್ ತಿಂಗಳ ಸರ್ವೆ ಪ್ರಕಾರ ಬಿಸಿ ಪಾಟೀಲ್ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಸಿ ಪಾಟೀಲ್ ಪಾಟೀಲ್ಗೆ ಅದೇ ಪಾಸಿಟಿವ್ ಅವರು ಮಂತ್ರಿ ಆದರೂ ಕೂಡ ಕ್ಷೇತ್ರದಲ್ಲಿ ಸಿಗ್ತಾರೆ ಅವ್ರ ಏನೇ ಮಂತ್ರಿ ಕೆಲವೆಷ್ಟು ಕಾರ್ಯಕ್ರಮಗಳೆಲ್ಲ ಅವ್ರ ಕ್ಷೇತ್ರದಲ್ಲೇ ಮಾಡಿದ್ರು ಕ್ಷೇತ್ರದವರ ಬಂದಿದ್ರು ಫಸ್ಟ್ ಮನೆ ಮಗ ಬೇಕಾ ಮಲ್ಬೂರ್ಗೆ ಕತೆ ನೀವು ಎಂಎಲ್ಎ ಗುರು ಮಿನಿಶ್ ಇದ್ರೆ ಸೆಕೆಂಡ್ ರೀ ಎಮ್ ಎಲ್ ಎಗ್ ಏನೇನ್ ಬೇಕಾವಲ್ಲ ಹಂಗ ಅವೈಲೇಬಲ್ ಇರಬೇಕು ಅಂತ ಜನ ಕೇಳ್ತಾರೆ ಮದ್ಲಿನ್ ತರ ಎಲ್ಲಾ ಸಹಿಸ್ಕೊಳ್ಳೋದಿಲ್ಲ ಏನಿಲ್ಲ ಎಸ್ ಎಲ್ಲಿದ್ಯ ಅಣ್ಣ ಬಾಣ ಮದ್ವೆಗೆ ಅಣ್ಣ ಬಾಣ ತಿಥಿಗೆ ಕರೀತಾರೆ ಹೋಗ್ಬೇಕು ಅಯ್ಯೋ ನಾವ್ ಅಪ್ಪ ಅಂದ್ರೆ ಹೌದಾ ನಮ್ ಮಿನಿಶ್ ಎಲ್ಲಾ ಬೇಡ ನಾವ್ ಕರ್ದಾಗ ಬರೋ ಎಮ್ ಎಲ್ ಎ ಬೇಕು ಅಂತ ಇನ್ನೊಬ್ರನ್ನ ಚೂಸ್ ಮಾಡ್ಬಾರ್ತಾರೆ ಹಾಗಾಗಿ ಬಿ ಸಿ ಪಾಟೀಲ್ ಬಹಳ ಹುಷಾರು ಅವ್ರ ಕಾಂಗ್ರೆಸ್ ಅಲ್ಲಿ ರಾಜಕಾರಣ ಮಾಡಿದ್ರು ಜೆಡಿಎಸ್ ಅಲ್ಲಿ ಮಾಡಿದ್ರು ಈಗ ಬಿಜೆಪಿ ರಾಜಕೀಯ ಮಾಡ್ತಾರೆ ಮೂರೂ ಪಕ್ಷಗಳಲ್ಲಿ ಕೂಡ ರಾಜಕಾರಣ ಮಾಡಿದವರು ಯಾರ ಇದ್ರೆ ಅಲ್ಲಿ ಅದು ಬಿ ಸಿ ಪಾಟೀಲ್ ಸಿಲ್ ಪಾಟೀಲ್ ಬಣಕಾರರು ಬಿಜೆಪಿ ಇದ್ರು ಕೆಜೆಪಿ ಕೆಜೆಪಿ ಕಾಂಗ್ರೆಸ್ ನಾಡ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾಸಭೆಯಲ್ಲಿ ಹಿರೇಕೆರೂರು ಕ್ಷೇತ್ರದಲ್ಲಿ ಬಿಜೆಪಿ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದೆ ಯಾ ಮುಂದಿನ ವಿಧಾನಸಭಾ ಕ್ಷೇತ್ರ ರಾಣೆಬೆಂದೂರು ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನ ಕೇಳಿಸತಕ್ಕಂಥ ಕ್ಷೇತ್ರ ಇದು ಆರ್ ಶಂಕರ್ ಅವರು ಇತ್ತಿತ್ತೀಚುಗಷ್ಟೇ ಕಣ್ಣೀರು ಹಾಕಿ ಬೇಜಾರಾಗಿ ನನ್ನ ಮೇಲೆ ಐ ಟಿ ರೆಡೆಲ್ಲ ಮಾಡಿಸ್ಬಿಟ್ರು ಹಾಗೆ ಹೀಗೆ ಅಂತ ಬಿ ಜೆ ಪಿ ವೃದ್ಧವೇ ರೊಚ್ಚಿಗೆದಿದ್ದರು ಬಿ ಜೆ ಪಿ ಎಮ್ ಎಲ್ ಸಿ ಸೊ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಬಿ ಜೆ ಪಿ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಸೊ ಅಂದರೆ ಸ್ಪರ್ಧೆ ಸ್ಪರ್ಧೆ ಮಾಡೋದು ಸ್ಟಿಕ್ಸು ಆರ್ ಇನ್ನು ಬಿ ಜೆ ಪಿಯಿಂದ ಅರುಣ್ ಕುಮಾರ್ ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಥವಾ ಆರ್ ಶಂಕರ್ಗೆ ಕೊಡ್ತಾರೆ ಅನ್ನೋ ಒಂದು ಕುತೂಹಲ ಇದೆ ಸೊ ಅದಕ್ಕೆ ಅರುಣ್ ಕುಮಾರ್ಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಲಾಬಿ ಕೂಡ ಆಗ್ತಾ ಇದೆ ಇನ್ನು ಕಾಂಗ್ರೆಸ್ಸಿಂದ ಪ್ರಕಾಶ್ ಕೋಳಿವಾಡ ಜೆಡಿಎಸ್ ಇಂದ ಮಂಜುನಾಥ್ ಗೌಡ ಶಿವಣ್ಣನವರ್ ಆಮೇಲೆ ಇನ್ನೊಬ್ರು ಆಕಾಂಕ್ಷಿ ಪ್ರಕಾಶ್ ಉಡಿಕಟ್ಟೆ ಸಂತೋಷ್ ಕುಮಾರ್ ಪಾಟೀಲ್ ಇವರೆಲ್ಲರೂ ಕೂಡ ಪಕ್ಷೇತರವಾಗಿ ಅಥವಾ ಬೇರೆ ಬೇರೆ ಪಕ್ಷಗಳ ಆಕಾಂಕ್ಷಿಗಳಾಗಿದ್ದಾರೆ ಇಲ್ಲ ಅಂದ್ರೆ ಪಕ್ಷೇತರವಾಗಿ ಬರ್ತೀನಿ ಅನ್ನೋ ಒಂದು ಚರ್ಚೆ ಇದೆ ಸಾಕಷ್ಟು ಆಕಾಂಕ್ಷಿಗಳು ಜಾಸ್ತಿ ಆಗಿದ್ದಾರೆ ಅಂದ್ರೆ ಅಭ್ಯರ್ಥಿಗಳು ಜಾಸ್ತಿ ಇದ್ದಾರೆ ಈ ಕ್ಷೇತ್ರದಲ್ಲಿ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಸೊ ಇದೆಲ್ಲರ ಒಂದು ಪಾಸಿಟಿವ್ ಬಿಜೆಪಿಗೆ ಈ ಇದೆ ಅರುಣ್ ಕುಮಾರ್ ಗೆ ಸೊ ಅರುಣ್ ಕುಮಾರ್ ಅಲ್ಪ ಮುನ್ನಡೆನ ಪಡ್ಕೊಂಡಿದ್ದಾರೆ ಒಂದ್ ವೇಳೆ ಆರ್ ಶಂಕರ್ ಏನು ಅಂದ್ರೆ ಪ್ರಕಾಶ್ ಕೋಳಿವಾಡ ಕಾಂಗ್ರೆಸ್ ಅಲ್ಲಿ ಒಂದ್ ಕಾಂಗ್ರೆಸ್ ಒಂದ್ ರೀತಿ ವೀಕ್ ಪಾಯಿಂಟ್ ಆರ್ ಶಂಕರ್ದು ಒಂದ್ ಸ್ವಲ್ಪ ಅಗ್ಗಜ್ಗಾಟ ಆಚೆ ಈಚೆ ವ್ಯತ್ಯಾಸಗಳು ಶಂಕರ್ ಈಗಾಗ್ಲೇ ಆಕ್ರೋಶ ಟಾರ್ಗೆಟ್ ನನ್ನನ್ನು ತುಳದ ಬಿಜೆಪಿ ಅವರು ನನ್ನಿಂದ ಸರ್ಕಾರ ಆಯ್ತು ನಮ್ಗ ಈ ತರ ಮಾನ ಮರ್ಯಾದೆ ಒಂದು ಮಾನವೀಯತೆ ಇದ್ರೆ ನನಗೇನಾದ್ರೂ ಒಂದು ಸ್ಥಾನಮಾನ ಕೊಡ್ಬೋದಾಗಿತ್ತು ಅವರು ಕೊಡ್ತಾರ ನಿರೀಕ್ಷೆ ಇದೆ ಸೀಟ್ ಕೊಡ್ತಾರ ಟಿಕೆಟ್ ಕೊಡ್ತಾರ ಹ್ಮ್ ಮಾತಾಡಿದ್ರು ತುಂಬಾ ಬೇಜಾರಾಗಿ ಬಹಳ ಬೇಜಾರಾಗಿ ಮಾತಾಡಿದಾರೆ ಏನೋ ಮಾಡಕ್ಕಾಗಲ್ಲ ಬಟ್ ಇದು ಹಿಂಗೆ ಇರಲ್ಲ ಇಲ್ಲಿ ಚೇಂಜಸ್ ಆಗ್ತಿರತ್ತೆ ರಾಣೆ ಬೆನ್ನೂ ಸದ್ಯಕ್ಕೆ ಬಿಜೆಪಿ ಮುನ್ನಡೆ ಇದೆ ಇದು ನಾಳೆಗೆ ಚೇಂಜ್ ಆಗಬಹುದು ನಾಳೆದು ಚೇಂಜ್ ಆಗ್ಬೋದು ಟ್ರೆಂಡ್ ಹಿಂಗೆ ಇರಲ್ಲ ಎತ್ಲಾ ಕಡೆ ಬೇಕಾದ್ರೆ ತಿರ್ಬಹುದು ಅಕಸ್ಮಾತ್ ಆರ್ ಗೆ ಓಕೆ ಟಿಕೆಟ್ ಕೊಡ್ಲಿಲ್ಲ ಅನ್ಕೊಳ್ಳಿ ಬಿಜೆಪಿ ಇಂದ ಕೊಡಲ್ಲ ಅವಾಗ ಬಿಜೆಪಿ ಮಾಡಬಹುದು ಬಿಜೆಪಿಗೆ ಇಲ್ಲ ಅಂತ ಹೇಳ್ತಿರಲ್ಲ ಹ್ಮ್ ಆರ್ ಶಂಕರ್ ಏನೋ ಯಾವ್ದು ಲಾಟ್ರಿಲ್ ಗೆದ್ದೇನೆಲ್ಲ ಅವ್ರ ಹದ್ಮೂರಲ್ಲೂ ಸ್ವಲ್ಪ ಗೆದ್ದಿದ್ರು ಅಲ್ವಾ ಹೌದು ಹಾಗಾಗಿ ಅವ್ರಿಗೆ ಆ ಕ್ಷೇತ್ರದಲ್ಲಿ ಸರಿ ಸುಮಾರು ಹತ್ತು ವರ್ಷಗಳ ಹಿಡಿತಾ ಇದೆ ಹಾಗೆ ನೋಡ್ರಿ ಇಲ್ಲಿ ಯಾರ್ಯಾರು ಅಖಾಡದಲ್ಲಿ ಅವ್ರಲ್ಲ ಯಾ ಅರುಣ್ ಕುಮಾರ್ ಪ್ರಕಾಶ್ ಕೋಳಿ ವಾಡ ಹಿಂಗಲ್ಲ ಏನ್ ಲೆಕ್ಕಾಚಾರಗಳಿದೆಯಲ್ಲ ಜಾಸ್ತಿ ಎಲ್ಲರಿಗಿಂತ ಸೀನಿಯರ್ ಆರ್ ಶಂಕರ್ ಈ ಕ್ಷೇತ್ರದಲ್ಲಿ ಪಳಗಿರೋದು ಆರ್ ಶಂಕರ್ ನೋಡ್ಬೇಕೇನಾಗತ್ತೆ ಅಂತ ಒಟ್ಟಾರೆ ವೀಕ್ಷಕರೇ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಮೆಗಾಸರ್ವೇಲಿ ಹಾವೇರಿ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಹಾನ್ಗಲ್ ಶಿಗ್ಗಾವಿ ಹಾವೇರಿ ಬ್ಯಾಡಿಗೆಯಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಹಿರೇಕೆರೂರು ರಾಣೆಬೆನ್ನೂರಿನಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸಿಎಂ ಬಸವರಾಜ ಬೊಮ್ಮಾಯಿಯವರು ವಿನಯ್ ಕುಲಕರ್ಣಿ ವಿರುದ್ಧ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆಯಲ್ಲಿ ಈ ಮೂಲಕ ಹಾವೇರಿ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಎರಡರಲ್ಲಿ ಬಿಜೆಪಿ ನಾಲ್ಕರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡು ಇದು ಟ್ರೆಂಡ್ ಅಷ್ಟೇ ಇದು ಚೇಂಜ್ ಆಗ್ತಿರುತ್ತೆ ಡೆವಲಪ್ಮೆಂಟ್ ಮೇಲೆ ಚೇಂಜಸ್ ಆಗ್ತಿರತ್ತೆ ಬಟ್ ಇನ್ ಚುನಾವಣೆ ಕೆಲವೇ ದಿನಗಳು ಏನ್ ಬೇಕಾದ್ರೂ ಆಗ್ಬೋದು ಎಲ್ಲ ಕಡೆ ಬೇಕಾದ್ರೂ ತಿರ್ಬಹುದು ಇಲ್ಲಿ ಫಲಿತಾಂಶ ಚೇಂಜ್ ಆಗದೇ ಇಲ್ಲ ಅನ್ನೋ ಲೆಕ್ಕಾಚಾರ ನೋಡಿದ್ರೆ ಹಾನ್ಗಲ್ ಬಹುತೇಕ ರಿಸಲ್ಟ್ ಕಾಂಗ್ರೆಸ್ ವರ್ಗೂ ಹಾಗೆ ಹೋಗಬಹುದು ಅದನ್ನ ಹೊರತುಪಡಿಸಿದ್ರೆ ರಿಸಲ್ಟ್ ಇನ್ ಉಳಿದ ಐದು ಕ್ಷೇತ್ರಗಳಲ್ಲಿ ಏನ್ ಬೇಕಾರು ಆಗಬಹುದು ಇದು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಿಪೋರ್ಟ್ ಎಸ್ ಇನ್ನು ಒಟ್ಟಾರೆಯಾಗಿ ಈಗ ನೀವು ಆರು ಜಿಲ್ಲೆಗಳ ಫಲಿತಾಂಶ ಸರ್ವೆ ಅನ್ನು ನೋಡಿದ್ರಿ ಕರ್ನಾಟಕ ಟಿವಿಯ ಮಾರ್ಚ್ ಟ್ರೆಂಡ್ ಅನ್ನ ಕರ್ನಾಟಕದ ಐವತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ಜಿಲ್ಲೆ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಗದಗ ಧಾರವಾಡ ಮತ್ತು ಹಾವೇರಿ ಸೊ ಬೆಳಗಾವಿಯ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ಟ್ರೆಂಡ್ ಪ್ರಕಾರ ಬಿ ಜೆ ಪಿ ಹನ್ನೊಂದರಲ್ಲಿ ಮುನ್ನಡೆ ಇದೆ ಕಾಂಗ್ರೆಸ್ ಏಳು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಅದೇ ರೀತಿ ಬಾಗಲಕೋಟೆ ಒಟ್ಟು ಏಳು ವಿಧಾನಸಭಾ ಕ್ಷೇತ್ರ ಇದೆ ಬಿ ಜೆ ಪಿ ಆರರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದರೆ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಇನ್ನು ವಿಜಯಪುರ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರ ಇದೆ ಬಿ ಜೆ ಪಿ ಮುನ್ನಡೆ ಕಾಂಗ್ರೆಸ್ ಎರಡು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಅದೇ ರೀತಿ ಗದಗ ವಿಧಾನಸ ಗದಗ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರ ಇದೆ ನಾಲ್ಕರಲ್ಲಿ ಬಿ ಜೆ ಪಿ ಮೂರರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದರೆ ಒಂದು ಆಪ್ ಅಭ್ಯರ್ಥಿ ಒಂದರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಗದಗ ಜಿಲ್ಲೆಯಲ್ಲಿ ಅದೇ ರೀತಿ ಧಾರವಾಡ ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರ ಇದೆ ಇಲ್ಲಿ ಬಿ ಜೆ ಪಿ ಐದರಲ್ಲಿ ಎರಡರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದರೆ ಕಾಂಗ್ರೆಸ್ ಐದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಇನ್ನು ಸಿ ಎಂ ತವರು ಜಿಲ್ಲೆ ಹಾವೇರಿ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಎರಡರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದರೆ ಕಾಂಗ್ರೆಸ್ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಒಟ್ಟಾರೆಯಾಗಿ ಐವತ್ತು ವಿಧಾನಸಭಾ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಐವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮೂವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದರೆ ಕಾಂಗ್ರೆಸ್ ಹತ್ತೊಂಬತ್ತು ಕ್ಷೇತ್ರದಲ್ಲಿ ಮುನ್ನಡೆ ಪಡ್ಕೊಂಡಿದೆ ಜೆ ಡಿ ಎಸ್ ಇಲ್ಲಿ ಎಲ್ಲೂ ಕೂಡ ಮುನ್ನಡೆಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಕಡಿಮೆ ಇದೆ ನಮ್ಮ ಕರ್ನಾಟಕ ಟಿವಿಯ ಮಾರ್ಚ್ ಟ್ರೆಂಡ್ನಲ್ಲಿ ಒಂದು ಕ್ಷೇತ್ರದಲ್ಲಿ ಆಪ್ ಎ ಎ ಪಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನು ಪಡ್ಕೊಂಡಿದೆ ಅದು ಗದೋಣ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಸೊ ಇದು ಒಟ್ಟಾರೆಯಾಗಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಐವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾರ್ಚ್ ತಿಂಗಳ ಕರ್ನಾಟಕ ಟಿವಿಯ ಟ್ರೆಂಡ್